ಯಜಮಾನ ನಿಮ್ಮ ಹೆಸರು ಹೇಳಿ? ಹೋರಿ ದಾಸಣ್ಣ. ಯಾವೂರು? ದೊಡ್ಡಗುಳ. ದೊಡ್ಡಗುಳ ಗೂಳ್ ದಾಸಪ್ಪ, ಹೋರಿ ದಾಸಪ್ಪ ಅಂದ್ರೆ ಫೇಮಸ್ಸು ಸಿರಾ ತಾಲೂಕಿಗೆ. ಒಳ್ಳೆ ದೊಡ್ಡ ದೊಡ್ಡ ಎತ್ತುಗಳು ಕಟ್ತಾ ಇದ್ರೆ ಅವಾಗ, ದೊಡ್ಡ ಹೋರಿಗಳು ಎಲ್ಲ ಬೀಜ ಹೋರಿಗಳ ಕಟ್ತಾ ಇದ್ದು. ಈಗ ಕಾಲಕ್ರಮೇಣ ಎಲ್ಲ ದನಗಳು ಕಮ್ಮಿ ಆದವು, ಒಂದೇ ಜೊತೆ ಕಟ್ತಾ ಇರೋದು. ಸ್ವಲ್ಪ ತಲೆ ಬಗ್ಸಿರೋದು. ಪಟ್ನಾಯಕ್ನಹಳ್ಳಿ ಮತ್ತೆ ಬಡವನಹಳ್ಳಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ರಿ? ತಿರ್ಗಾ ತಾವರೆಕೆರೆ ಹೌದಾ? ಇವು ಎಷ್ಟಲ್ಲಗವೆ? ಗೂಳಿ ದಾಸಪ್ಪ. ಗೂಳಿ ದಾಸಪ್ಪ ನಿಮ್ಮ ಹೆಸರು? ಊರ ಹೆಸರೇನು? ದೊಡ್ಡಗುಳ. ಇವು ಎರಡಲ್ಲಗವ? ಎಲ್ಲಿ ತಂದಿದ್ದೀವೋ? ಮೈಸೂರು ಕಡೆ. ಕೊಮ್ಮುಗಳು ನೀವು ಮಾಡಿಸ್ಕೊಂಡಿದ್ದೀರಾ? ನೀವು ಕೂಟ ಮಾಡಿರೋದು? ತಂದು ಎಷ್ಟು ದಿನ ಆಯ್ತು? ತಿಂಗಳಾಯ್ತು ಅಷ್ಟೇನಾ? ನೀವು ಹಸುಗಳ ಮೇಲೂ ಬಿಡ್ತೀರಾ, ಕೆಲಸ ಮಾಡ್ತೀರಾ? ಮುಂಚೆಯಿಂದ ಹಂಗೆ ಗಾಡಿ ಹೊಡಿತೀವಿ. ಪ್ರತಿಯೊಂದು ಕೆಲಸ ಮಾಡ್ತೀರಾ? ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ಮಿಕ್ಸ್ ಮಾಡಿ. ಈಗ ಇವು ತಂದಾಗಿಂದ ಎಷ್ಟು ಹಸುಗಳ ಮೇಲೆ ಬಿಟ್ಟಿದ್ದೀರಾ? ಅಷ್ಟೇನಾ? ದನಗಳು ಕಮ್ಮಿ ಆವು ಈಗ? ಎಷ್ಟಾಗಿತ್ತು ನಿಮಗೆ? ಈಗೇನು ಕೊಡಲ್ಲ ಇನ್ನ? ನೆಕ್ಸ್ಟ್ ಬಡವನಹಳ್ಳಿಯವ್ರಿಗೂ ಇಟ್ಕೊಂತೀರಾ? ಅಲ್ಲಿ ಬಡವನಹಳ್ಳಿಯವ್ರಿಗೂ ಇಟ್ಕೊಂಡ್ರೆ ದೊಡ್ಡ ಊರಿಗಳಾಗ್ತವೆ. ಕೊಟ್ಟೆ ಕೊಡ್ಬೇಕಣ್ಣಪ್ಪ, ನಾವು ಹೇಳ್ತೀನಿ ಸಾಕು. ಕೊಟ್ಟೆ ಕೊಡ್ಬೇಕು. ಹೌದಾ? ನಿಮ್ಗೆ ಹಿರಿಯೂರ್ ಕಡೆಯವರು, ಪಾಗೋಡ್ ಕಡೆಯವರು ಎಲ್ಲ ಬರ್ತಾರೆ? ಚಳ್ಳಕೆರೆಯವರು? ಚಿತ್ರದುರ್ಗ, ಹಾವೇರಿ, ಬಳ್ಳಾರಿ ಅವರೆಲ್ಲ ಬರ್ತಾರೆ. ಈಗ ಒಂದೇ ಜೊತೆನೆ ಕಟ್ಟೋದು ಜಾತ್ರೆಗಳಿಗೆ? ಒಂದೇ ಜೊತೆ. ಅಲ್ಲೂ ಕೊಟ್ಟಿದ್ದೀರಾ? ಅವ್ರಿಗೂ ಕೊಟ್ಟಿದ್ದೀರಾ? ಅಂದ್ರೆ ನೀವು ಕೊಂಬುಗಳು ನಿಮ್ಗೆ ಇಲ್ಲಿಗೆ ಸಿರಾ ಕಡೆ ಬೇಕು, ಆ ಥರ ಹಿಂದಕ್ಕೆ ಹಾಕೊಂತೀರಾ? ಈಗ ಮುಂದಕ್ಕೆ ಬಿಡ್ಕೊಳಲ್ಲ ಹಿಂಗೆ ಮಾಗಡಿ ಥರ? ಇದೇ ತಲೆ ಇರಬೇಕು. ಹೌದಾ? ಇನ್ನು ಮುಂಗಾರು ಶುರು ಆಗಿದೆ, ಕೆಲಸ ಜಾಸ್ತಿ. ಇವಕ್ಕೆ ಉಳುಮೆ ಎಲ್ಲ ಮಾಡ್ತೀರಾ? ಬಿತ್ತನೆ ಎಲ್ಲ ಇದ್ರಾಗೆ ಮಾಡೋದ? ಮಾರಣ ಮೀಗೆ ಚೆನ್ನಾಗಿ ಸಾಕ್ತೀರಾ? ಆಯ್ತು ಸ್ವಾಮಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು.